ಆಗಲಿಂದ ಕಸ್ಟಮರ್ ಹತ್ರ ಮಾತಾಡ್ತಿದ್ದೆ, ಅವರಂತೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ರೈಟ್ ನಾವು ನನ್ನ ಜೊತೆಗೆ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಂತಹ ನಾಸರುದ್ದೀನ್ ಅವರು ಇದ್ದಾರೆ. ಹಾಯ್ ನಾಸರುದ್ದೀನ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಹೇಗೆ ಕಸ್ಟಮರ್ಸ್ ಎಲ್ಲ ನಿಮ್ಗೆ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ? ನೀವು ಅವ್ರಿಗೆ ಟ್ರೀಟ್ ಮಾಡ್ತೀರಾ, ಅವ್ರು ನಿಮಗೆ ಟ್ರೀಟ್ ಮಾಡ್ತಿದ್ದಾರೆ? ನಾವು ಅವ್ರಿಗೆ ಟ್ರೀಟ್ ಮಾಡ್ತೀವಿ, ಅವರು ನಮ್ಗೆ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮಾತಾಡೋದಕ್ಕೆ ಅವರು ನಿಮ್ಮ ಅಲ್ಲಿ ಬಂದು ತಗೊಂಡು ಹೋಗ್ತಾರೆ? ಕ್ಲಿಪ್ಪರ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಷನ್ಸ್ ನಾವು ತೋರಿಸಿದ್ದೀವಿ, ಅದಕ್ಕಾಗಿ ಬಂದುಬಿಡ್ತೀನಿ ಹೋಗ್ತಾರೆ. ಇಲ್ಲಿ ತನಕ ಎಷ್ಟು ವರ್ಷ ಆಯಿತು ನೀವು ಈ ಶಾಪಿಗೆ ಬಂದು? ಸೀನಿಯರ್ 2 ಇಯರ್ಸ್ ಆಯ್ತು ಮೇಡಮ್. 2 ಇಯರ್ಸ್. ಓಕೆ, ಸೊ ಹೇಗಿದೆ ಕಸ್ಟಮರ್ಸ್ ಹೇಗೆ ಬರ್ತಾರೆ, ಯಾವ ಕೈಂಡ್ ಆಫ್ ಕಸ್ಟಮರ್ಸ್ ಬರ್ತಾರೆ? ತುಂಬ ಒಳ್ಳೆ ಕಸ್ಟಮರ್ಸ್ ಬರೋದು ಇಲ್ಲಿ ರೆಸಿಡೆಂಟ್ ಏರಿಯಾ, ಚೆನ್ನಾಗಿರುತ್ತೆ. ಯಾವ ರೀತಿ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ? ಯೂತ್ ಜಾಸ್ತಿ ಬರ್ತಾರಾ, ಇಲ್ಲ ಮಿಡಲ್ ಏಜ್ ಪೀಪಲ್ ಜಾಸ್ತಿ ಬರ್ತಾರಾ, ಹೇಗೆ? ತರನಿಲ್ಲ, ಎಲ್ಲ ಏಜ್ ಅವರು ಬರ್ತಾರೆ. ಎಲ್ಲ ಏಜ್ಗೂ ಕಲೆಕ್ಷನ್ ಇದೆ ನಿಮ್ಮಲ್ಲಿ? ಹಾಂ, ತುಂಬ ಏಜ್ ಕಲೆಕ್ಷನ್ಸ್ ತುಂಬ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಏಜ್ ಅವರು ಬರ್ತಾರೆ. ಎಲ್ಲ ಏಜ್ ಅವರು ಬರ್ತಾರೆ, ದಟ್ಸ್ ನೈಸ್. ಅಪ್ಡೇಟ್ ಹೇಗೆ ಆಗ್ತಿರ್ತೀರಾ ಸರ್ ಹೊಸ ಟ್ರೆಂಡ್ಗೆ, ಹೊಸ ಫ್ಯಾಷನ್ಗೆ? ಹಾಂ, ಹೊಸ ಫ್ಯಾಷನ್ಸ್ ಎಲ್ಲ ನಮ್ದು ಬರ್ತಾ ಇರುತ್ತೆ, ವೆರೈಟೀಸು ತರನೇ ಮೂವಿಂಗ್ ಇರುತ್ತೆ. ಎಸ್ ಸರ್, ತುಂಬ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಅಂಗಡಿ ಕೊಡ್ತಾರಂತಹ ಡಿಸ್ಕ್ರಿಪ್ಷನ್ ಮಾಡಿದ್ರು, ಅಂಗಡಿಲಿ ಏನೆಲ್ಲ ವೆರೈಟಿ ಇದೆ ಅಂತ ಹೇಳಿದ್ರು. ಸೊ ಯಾವ ಏಜ್ ಪೀಪಲ್ ಆದರೂ ಪರವಾಗಿಲ್ಲ, ಎಲ್ಲರಿಗೂ ಕಲೆಕ್ಷನ್ ಇದೆ ಅಂತ ಹೇಳಿದ್ರು.